ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ರಾಕ್ಸ್ ಎಸ್ ಫ್ರೆಂಡ್ಸ್ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದಶಾ ಕಿಚ್ಚ ಸುದೀಪ್ ಸರ್ನ ಫಿಲ್ಮ್ ಆದ ವಿಕ್ರಾಂತ್ ರೋಣಿ ಒತ್ತಿಗೆ ರಿಲೀಸ್ ಆಗಿ ಫೋರ್ಟಿ ಒನ್ ಡೇಸ್ಗಳು ಕಳೆದವು ಅದೇ ರೀತಿ ಈ ಫಿಲ್ಮ್ ಬಜೆಟ್ ಬಂದು ನೈಂಟಿ ಫೈವ್ ಸಿಯರ್ ಆಗಿದ್ದು ಈ ಫಿಲ್ಮ್ನ ಲೀಡ್ರಲ್ಲಿ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದಶ ಕಿಚ್ಚ ಸುದೀಪ್ ಇದ್ದು ಅದೇ ರೀತಿ ಈ ಫಿಲ್ಮ್ ಬಿಡುಗಡೆಯಾದ ನಲವತ್ತೊಂದನೇ ದಿವಸಕ್ಕೆ ಕರ್ನಾಟಕದಲ್ಲಿ ಏಯ್ಟ್ ಪಾಯಿಂಟ್ ಒನ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ಜೀರೋ ಪಾಯಿಂಟ್ ಝೀರೋ ಒನ್ ಅನ್ನು ನಲವತ್ತೊಂದನೇ ದಿವಸಕ್ಕೆ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಮಾಡಿದೆ ಹಾಗೆ ಆಂಧ್ರಪ್ರದೇಶದಲ್ಲಿ ಫಿಲ್ಮ್ ಒನ್ ಪಾಯಿಂಟ್ ಒನ್ ಲ್ಯಾಕನ್ನು ಕಲೆಕ್ಷ ಮಾಡಿದ್ದು ಹಾಗೆ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಟೂ ಪಾಯಿಂಟ್ ನೈನ್ ಲ್ಯಾಕ್ ಅನ್ನು ಕಲೆಕ್ಷನ್ ಮಾಡಿದೆ ಹಾಗೆ ನಾರ್ತ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಜೀರೋ ಪಾಯಿಂಟ್ ಜೀರೋ ಟೂ ಲ್ಯಾಕ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಈ ಫಿಲ್ಮ್ ಬಿಡುಗಡೆ ಆದ ನಲವತ್ತೊಂದನೇ ದಿವಸಕ್ಕೆ ಲೆವೆನ್ ಪಾಯಿಂಟ್ ತ್ರೀ ಲ್ಯಾಕ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ರೋಣ ಫಿಲ್ಮ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಟೂ ತರ್ಟಿ ಸೆವೆನ್ ಪಾಯಿಂಟ್ ನೈನ್ ಸಿಆರ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ವಿಕ್ರಾಂತ್ ರೋಣ ಫಿಲ್ಮ್ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಟೂ ತರ್ಟಿ ಟೂ ಪಾಯಿಂಟ್ ಒನ್ ಫೋರ್ ಸಿ ಆರ್ ಅನ್ನು ಕಲೆಕ್ಷನ್ ಮಾಡುತ್ತಾ ಅತ್ಯುತ್ತಮ ದಾಖಲೆ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಈ ಫಿಲ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕಿಚ್ಚ ಸದೀಪ್ ಸಾರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ನಿಮಗೆ ತಿಳಿಸ್ತಿರ್ತೀವಿ ಥ್ಯಾಂಕ್ ಯು